ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ. ಪ್ರಜ್ವಲ್ ಕೇಸ್ನಲ್ಲಿ ಸರ್ಕಾರದ ಮುಂದಿನ ನಡೆ ಏನಾಗಿರುತ್ತೆ? ಆರೋಪಿ ಸಿಕ್ಕ ಬಳಿಕವೂ ಸರ್ಕಾರ ಸೀರಿಯಸ್ ಆಗಿದೆಯಾ? ಪ್ರಜ್ವಲ್ ಜಾಮೀನು ಅರ್ಜಿಗೆ ವಿರೋಧ ವ್ಯಕ್ತಪಡಿಸುತ್ತಾ? ಎಸ್ಐಟಿಗೆ ಸಿಎಂ ಗೃಹ ಸಚಿವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ರೆ ಆ ವಾರ್ನಿಂಗ್ ಏನು? ಯಾಕೆ ಅಂದರೆ ಇಲ್ಲಿ ಕೇವಲ ಚುನಾವಣೆ ಆಯಿತು, ಇನ್ನೇನು ಫಲಿತಾಂಶ ಬರುತ್ತೆ, ಇಲ್ಲಿಯವರೆಗೆ ಮಾತ್ರ ಸೀರಿಯಸ್ನೆಸ್ ತೋರಿಸೋದಲ್ಲ, ಇಲ್ಲಿಯವರೆಗೆ ಮಾತ್ರ ನಾವು ಸಂತ್ರಸ್ತೆಯರಿಗೆ ನ್ಯಾಯ ಕೊಡ್ತೀವಿ, ಸಂತ್ರಸ್ತೆಯರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳೋದಲ್ಲ. ಇದರ ಮುಂದೆಯೂ ಕೂಡ ಈ ಕೇಸನ್ನು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು, ಫಿನಿಶ್ ಮಾಡಬೇಕು, ಈ ಕೇಸಿಗೆ ಒಂದು ಮುಕ್ತಿ ಅಂತ ಕೊಡಿಸ್ಬೇಕು. ಹಾಗಾಗಿ ಸರ್ಕಾರ ಏನು ಅಂತ ವಾರ್ನಿಂಗ್ ಮಾಡಿದೆ ಎಸ್ ಐ ಟಿಗೆ, ಆಯ್ತು ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ. ಅದಕ್ಕೆ ಕಟ್ಟುನಿಟ್ಟಾದ ಪ್ರತಿವಾದ ಏನಾಗಿರಬೇಕು? ಎಸ್ ಐ ಟಿಯ ಕಡೆಯಿಂದ ಪ್ರತಿವಾದ ಹೇಗಿರಬೇಕು? ನಾನಾಗಲೇ ಹೇಳ್ತಾ ಇದ್ದೆ, ಈ ಅಕ್ಯೂಸ್ಡ್ ಅಥವಾ ಆರೋಪಿ ಅವರನ್ನು ಬಂಧಿಸೋದು, ಜೈಲುಗಟ್ಟೋದು, ಅವ್ರನ್ನ ವಿಚಾರಣೆ ಮಾಡೋದು, ಗ್ರಿಲ್ ಮಾಡೋದು, ಇದಿಷ್ಟೇ ಅಲ್ಲ, ಸಾಕ್ಷ್ಯ ಸಂಗ್ರಹ ಮಾಡೋದಿದೆಯಲ್ಲ, ಕೋರ್ಟ್ನ ಮುಂದೆ ಇಡೀ ಪ್ರಕರಣವನ್ನು ಚಿತ್ರಿಸೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದನ್ನು ಹೇಗೆ ಮಾಡುತ್ತೆ ಎಸ್ ಐ ಟಿ? ಪ್ರಜ್ವಲ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಇಂದು ನ್ಯಾಯಾಲಯದ ಮುಂದೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಾಜರುಪಡಿಸಿ ಪ್ರಜ್ವಲ್ ಕರೆದುಕೊಂಡು ಬರುವಾಗ ಹೋಗುವಾಗ ಬಹಳ ಅಲರ್ಟ್ ಆಗಿರಿ, ಯಾವುದೇ ಸಂಘಟನೆಗಳು ಪ್ರತಿಭಟನೆ ಮಾಡಬಹುದು, ಬಿ ಅಲರ್ಟ್ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಮೀನು ಕೋರಿ ಅರ್ಜಿ ಹಾಕಿದ್ರೆ ಖಡಕ್ಕಾಗಿ ಆಕ್ಷೇಪಣೆ ಸಲ್ಲಿಸಬೇಕು, ಮುಲಾಜಿರಬಾರ್ದು. ಪ್ರಜ್ವಲ್ 34 ದಿನಗಳ ಕಾಲ ಕದ್ದು ಓಡಾಡ್ತಾ ಇದ್ದ, ಇದರ ಬಗ್ಗೆ ನ್ಯಾಯಾಲಯದ ಅರಿವಿಗೆ ತನ್ನಿ, ಗಮನ ಹರಿಸೋದಕ್ಕೆ ಹೇಳಿ. ಜಾಮೀನು ಆದರೆ ಸಾರ್ವಜನಿಕ ವಲಯದಲ್ಲಿ ಒಂದು ತಪ್ಪಾಗಿ ಚರ್ಚೆ ಶುರುವಾಗುತ್ತೆ. ಎಸ್ ಪಿ ಪಿಗೆ ಸೂಚಿಸಿರುವಂಥ ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಅವರು ಕಟ್ಟುನಿಟ್ಟಿನ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಆಯಿತು, ಅವರು ರೆಗ್ಯುಲರ್ ಬೇಲಿಗೆ ಅರ್ಜಿ ಸಲ್ಲಿಕೆ ಮಾಡ್ಬೋದು, ಜೊತೆಗೆ ಅವರು ಒಂದಷ್ಟು ಇನ್ಸ್ಟೆನ್ಸ್ಗಳನ್ನು ಹೇಳ್ಬೋದು. ಆಯ್ತಪ್ಪ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎ ಒನ್ ಆರೋಪಿ ಎಚ್ ಡಿ ರೇವಣ್ಣ, ಏನು ಸಿಕ್ತು ಸಾಕ್ಷಿ? ಏನೂ ಸಾಕ್ಷಿನೇ ಸಿಗಲಿಲ್ಲ. ಅದೇ ಬೇಸ್ಡ್ ಆನ್ ಅವರಿಗೂ ಕೂಡ ನೀವು ಜಾಮೀನನ್ನು ಕೊಟ್ಟಿದ್ದೀರಿ, ನಮಗೆ ಯಾಕೆ ಜಾಮೀನು ಕೊಡ್ತಾ ಇಲ್ಲ, ಈ ರೀತಿಯಾಗಿ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ಪರವಾದಂಥ ವಕೀಲರು. ಹಾಗೆ ಗಟ್ಟಿಯಾದ ಒಂದು ಧ್ವನಿ ಆಕ್ಷೇಪಣೆ ಬರಬೇಕು ಅಂತ ಹೇಳಿದಾರಂತೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು. ಮಾರುತಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಇದು ಪೊಲಿಟಿಕಲಿ ಮೋಟಿವೇಟೆಡ್ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಇನ್ನೇನು ಫಲಿತಾಂಶ ಬರಬೇಕು, ಇಲ್ಲಿಯವರೆಗೆ ಮಾತ್ರ ಸರ್ಕಾರ ಸೀರಿಯಸ್ ಆಗಿ, ಇನ್ನು ಮುಂದೆ ಆದರೆ ಆಯಿತು ಬಿಟ್ಟರೆ ಬಿಟ್ಟು ಅಂತ ಈ ಥರದ ಅಪ್ರೋಚ್ ಇರಬಾರ್ದು ಅಂತ. ಹಾಗಾಗಿ ಸರ್ಕಾರ ಏನೆಲ್ಲ ಕಟ್ಟುನಿಟ್ಟಿನ ಆರ್ಡರನ್ನು ಸೂಚನೆಯನ್ನು ಕೊಟ್ಟಿದೆ ವಾಸುದೇವ್? ಈ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ಇದು ಸಾರ್ವಜನಿಕವಾಗಿ ಹೆಚ್ಚು ಚರ್ಚೆ ಆಯಿತು. ಬಹಳಷ್ಟು ಸಂತ್ರಸ್ತರು ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಹೆಚ್ಚು ಹೆಚ್ಚು ಚರ್ಚೆ ಆದವು. ಹೀಗಾಗಿ ಸಹಜವಾಗಿಯೇ ಸರ್ಕಾರ ಇದನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಒಂದು ಅನಿವಾರ್ಯತೆ ಸರ್ಕಾರದ ಮುಂದೆ ಇತ್ತು. ಅದನ್ನು ಆ ಕೆಲಸವನ್ನು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಮಾಡಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿತ್ತು. ಈಗ ಆರೋಪಿ 33 ದಿನಗಳ ಬಳಿಕ ಎಸ್ ಐ ಟಿ ವಶಕ್ಕೆ ಸಿಕ್ಕಿದ್ದಾರೆ. ಈಗಾಗಲೇ ಎಸ್ ಐ ಟಿ ತನಿಖೆ ಕೂಡ ಅವರನ್ನು ವಿಚಾರಣೆ ಮಾಡುವಂಥ ಒಂದು ಕೆಲಸವೂ ಕೂಡ ಆಗ್ತಾ ಇದೆ. ಇದು ಒಂದು ಹಂತದವರೆಗೂ ನಡೀತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಇರುವಂತಹ ಒಂದು ದಾರಿಯೇ ಬಹಳಷ್ಟು ಸಂಕಷ್ಟದ ದಾರಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನ್ಯಾಯಾಧೀಶರ ಮುಂದೆ ಆರೋಪಿಯನ್ನು ಹಾಜರುಪಡಿಸಿದಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಅದಕ್ಕೆ ಯಾವುದೇ ವ್ಯಾಲಿಡಿಟಿನೂ ಕೂಡ ಇಲ್ಲ. ಹೀಗಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೆಗ್ಯುಲರ್ ಜಾಮೀನು ಕೋರಿ ಇವತ್ತು ಅದೇ ನ್ಯಾಯಾಲಯದ ಮುಂದೆ ಅರ್ಜಿ ಸಲ್ಲಿಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಈಗಾಗಲೇ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಸಲ್ಲಿಸಿದಾಗ ಜಾಮೀನು ಅರ್ಜಿ ಸಲ್ಲಿಸಿದಾಗ ಆಗ ಎಸ್ ಐ ಟಿ 33 ದಿನಗಳಿಂದ ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡಿತು, ಯಾವೆಲ್ಲದ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದೆ, ಆರೋಪಿಯ ವಿರುದ್ಧ ಇರುವಂತಹ ಗಂಭೀರ ಆರೋಪಗಳು ಎಂಥವು, ಇಂಥ ಒಂದು ಆರೋಪಗಳು ಇದ್ದಾಗ ಹಿಂದೆ ಯಾವುದಾದ್ರೂ ನ್ಯಾಯಾಲಯ ಅಂದರೆ ಈಗ ಅರ್ಜಿ ವಿಚಾರಣೆ ಆಗ್ತಾ ಇರುವಂಥ ನ್ಯಾಯಾಲಯಕ್ಕಿಂತಲೂ ಕೂಡ ಮೇಲ್ಮಟ್ಟದ ನ್ಯಾಯಾಲಯ, ಅದು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ, ಈ ಪ್ರಕರಣ ಜಾಮೀನು ಕೊಡೋದಕ್ಕೆ ಅರ್ಹವ ಅಲ್ವಾ, ಈ ವಿಚಾರಗಳನ್ನು ಸುದೀರ್ಘವಾಗಿ ನ್ಯಾಯಾಧೀಶರ ಗಮನಕ್ಕೆ ತರಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಕೂಡ ಕೊಡಬೇಕಾಗುತ್ತೆ. ಈ ಪ್ರಕ್ರಿಯೆ ಈಗ ಇರುವಂಥದ್ದು ಸರ್ಕಾರದ ಮುಂದೆ, ಸರ್ಕಾರ ಪರ ವಕೀಲರು ಎಸ್ ಪಿ ಪಿ ಹಾಜರಾಗಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ ಇದೆ. ಹೀಗಾಗಿ ಇವತ್ತಿನಿಂದ ಏನು
ಈ ವಿಚಾರಣೆ ನಡೀತಾ ಇದೆ. ಈ ಒಂದು ಕಡೆ ತನಿಖಾ ಎಸ್ಐಟಿ ವಕೀಲರು ಅಷ್ಟು ಬೇಗ ಎಸ್ಐಟಿ ಪರ ವಕೀಲರಾಗಿರ್ಬೋದು, ಎಸ್ಐಟಿ ಅಧಿಕಾರಿಗಳಾಗಿರ್ಬೋದು, ಈ ಪ್ರಕರಣದಲ್ಲಿ ಆರೋಪಿಯನ್ನ ಅಷ್ಟು ಬೇಗ ಪೊಲೀಸ್ ಎಸ್ಐಟಿ ಕಸ್ಟಡಿಯಿಂದ ನ್ಯಾಯಾಂಗ ಕಸ್ಟಡಿಗೆ ಬಿಡೋದಕ್ಕೆ ಆ ಅವಕಾಶವನ್ನು ಮಾಡಿಕೊಡೋದು ಡೌಟ್. ಯಾಕಂತ ಹೇಳಿದ್ರೆ ಈ ಸಿಕ್ಕಿರೋದೇ ನಿನ್ನೆ, ಹೀಗಾಗಿ 33 ದಿನಗಳ ಕಾಲ ನಾಪತ್ತೆ ಆಗಿದ್ರು. ಜೊತೆಗೆ ಅವರ ಬಳಿ ಇನ್ನಷ್ಟು ಮಾಹಿತಿ ತೆಗೆದುಕೊಳ್ಳಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇರುವಂತದ್ದು. ರಾತ್ರಿಯಿಂದಲೂ ಕೂಡ ಏನು ಅವರನ್ನ ಇಟ್ಕೊಂಡು ವಿಚಾರಣೆ ಮಾಡ್ತಾ ಇದ್ರು ಕೂಡ ಇನ್ನಷ್ಟು ಮಾಹಿತಿಗೆ ನಮಗೆ ಆರೋಪಿ ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳು ಪ್ರಸ್ತಾಪ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಎಸ್ಐಟಿ ಪರ ವಕೀಲರು ಆ ಕೆಲಸವನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಈ ಪ್ರಕರಣದಲ್ಲಿ ಅವರ ಮುಖ ಎಲ್ಲೂ ಕೂಡ ಇಲ್ಲ, ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇಟ್ ಇಸ್ ಎ ಪ್ಯೂರ್ಲಿ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸ್ ಅನ್ನೋ ಅಂತ ವಾದ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಹೀಗಾಗಿ ಇಷ್ಟು ದಿನಗಳ ಕಾಲ ನಡೆದಿದ್ದು ಒಂದು ಇನ್ನು ಮುಂದೆ ನಡೆಯುವಂತದ್ದೇ ಬಹಳಷ್ಟು ಗಂಭೀರವಾಗಿರುವಂತದ್ದು, ಬಹಳಷ್ಟು ಸೀರಿಯಸ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಗೂ ಮತ್ತೆ ಎಸ್ಐಟಿ ಪರ ವಕೀಲರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ಸೂಚನೆಯನ್ನು ಕೊಟ್ಟಿರುವಂತದ್ದು, ಇವತ್ತು ಜಾಮೀನು ಅರ್ಜಿ ಸಲ್ಲಿಸುವಂತ ಒಂದು ಸಂದರ್ಭದಲ್ಲಿ ಅಬ್ಜೆಕ್ಷನ್ ಬಹಳಷ್ಟು ಸ್ಟ್ರಾಂಗ್ ಆಗಿರಬೇಕು, ನಿಮ್ಮ ಆರ್ಗ್ಯುಮೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.